व्याख्या मुद्रां करसरसिजैः पुस्तकं शंखचक्रे बिभ्रद्भिन्नस्फटिकरुचिरे पुंडरीके निषण्णः अम्लानश्रीरमृतविशधेरं शुभिः प्लावयन् माम् आविर्भूयात् अनघमहिमा मानसे वागधीशः रमापतिं पूर्णगुणं मुकुंदं व्यासंच विज्ञानसहस्रभानुं पूर्णप्रबोधंच सुतत्वदीपं क्रमाद् गुरुंश्च प्रणमामि मूर्ध्ना सर्वेन्द्रियाभिमानिस्थ मुख्यप्राणस्थ विष्णुना प्रेरित श्रीचतुष्ट्यर्थं करिष्ये कर्मचाखिलं स्वस्त्यस्तु सतां हरिः ओम। ಪಡುಗಡಲ ತೀರದಿಂದೆದ್ದು ಬಂದ ಪೊಡವಿಗೊಡೆಯನಾದ ಕಡಗೋಲು ಪಿಡಿದ ಕಡಗೋಲು ಕೃಷ್ಣನ ಅಡಿಯಲ್ಲಿ ಪೊಡಮಟ್ಟು ಅವರನ್ನು ಪ್ರತಿಷ್ಠಾಪಿಸಿದಂತಹ ಆಚಾರ್ಯ ಮಧ್ವರನ್ನು ಹೃದಯ ನಮಿಸಿ ಜೊತೆಗೆ ಬಲಗಡೆ ಎಡಗಡೆ ನಿಂತು ವಾಹನರು ಇಬ್ಬರೂ ವಾಹನರೇ ಸುಪರ್ಣ ಅನ್ನುವನು ವಾಹನನೇ ವಾಯುವಾಹನನಾಗಿಯೂ ಭಗವಂತ ಕಾಣಿಸಿಕೊಂಡದ್ದಾದ್ರಿಂದ ಅಂತರಂಗದ ವಾಹನ ಮತ್ತು ಬಹಿರಂಗದ ವಾಹನಗಳೆರಡನ್ನೂ ನಮಿಸುತ್ತಾ ಆ ದೀಕ್ಷೆಯನ್ನು ತೊಟ್ಟು ಕೃಷ್ಣನ ವಿಶಿಷ್ಟವಾದ 2 ವರ್ಷದ ಪೂಜಾ ಕೈಂಕರ್ಯವನ್ನು ನಡೆಸ್ತಾ ಇರುವಂತಹ ಪರ್ಯಾಯ ಶ್ರೀಪಾದರನ್ನು ವಂದಿಸಿ ನೆರೆದಿರುವ ಎಲ್ಲ ಏಕಾದಶಿಯ ವ್ರತವನ್ನು ಆಚರಿಸುವ ನಿಟ್ಟಿನಲ್ಲಿ ತಮ್ಮನ್ನು ಅದಕ್ಕಾಗಿ ತೊಡಗಿಸಿಕೊಂಡ ಸದ್ಭಕ್ತರಲ್ಲೂ ಕೂಡ ಪೂರ್ತಿಯಾಗಿ ಶ್ರದ್ಧಾಪೂರ್ವಕವಾಗಿ ತಲೆಯನ್ನು ಬಗ್ಗಿಸುತ್ತಾ ಈ 4 ತಿಂಗಳುಗಳ ವಿಶಿಷ್ಟವಾದ ಕಾಲ ಇವತ್ತಿನಿಂದ ಆರಂಭಗೊಳ್ತಾ ಇದೆ. ಆಷಾಢ ಶುದ್ಧ ಏಕಾದಶಿಯಿಂದ ಮುಂದೆ ಕಾರ್ತೀಕದ ಉತ್ಥಾನ ದ್ವಾದಶಿಯ ತನಕದ 4 ಬಗೆಯ ವ್ರತಗಳ ಜೊತೆಗೆ ಭಗವಂತ ಒಂದು ನಿದ್ದೆಯ ರೂಪವನ್ನು ತೋರುವಂತೆ, ಯೋಗ ನಿದ್ದೆ ಅಂತಲೇ ಅದಕ್ಕೆ ಹೆಸರು, ನಮ್ಮ ನಿದ್ದೆ ಅಲ್ಲ, ನಮ್ಮದು ಚಿರನಿದ್ದೆ ಅಥವಾ ಅಲ್ಲಲ್ಲಿ ನಿದ್ದೆ, ಅವನದ್ದು ಯೋಗ ನಿದ್ದೆ. ನಿದ್ದೆಯಲ್ಲೂ ಯೋಗವೇ ಇರುತ್ತೆ. ಜಗತ್ತಿನ ಪ್ರತಿಯೊಂದು ವಸ್ತುಗಳ ಜೊತೆಗಿನ ಸಂಬಂಧವನ್ನು ಕಳಚಿಕೊಳ್ಳದೆ ನಿರಂತರ ಎಚ್ಚರ ಇರುವವನು ಅವನು. ಆದ್ದರಿಂದಾಗಿ ಅವನು ಯೋಗ ಪುರುಷ, ಯೋಗೇಶ್ವರ ಅನ್ನುವುದಾಗಿಯೂ ಅವನನ್ನು ಕರೀತಾರೆ. ಅಂತಹ ಭಗವಂತನ ಶಯನೀ ಏಕಾದಶಿ ಅಂತ ಹೆಸರಿನಿಂದ ಕರೆಯಲ್ಪಡುವಂತಹ ಈ ದಿನದಲ್ಲಿ ನಾನು ನಿನ್ನ ಭಕ್ತ ಅನ್ನುವ ಒಂದು ಗುರುತನ್ನು ಹಾಕಿಕೊಳ್ಳುವಂತೆ ಸಂಸ್ಕೃತವಾದ ಅಗ್ನಿಯಲ್ಲಿ ಶಂಖಚಕ್ರಗಳನ್ನು ಜಪಿಸಿದ ಶಂಖಚಕ್ರಗಳನ್ನು ಮುದ್ರೆಯ ರೂಪದಲ್ಲಿ ಧರಿಸಿ ದೀಕ್ಷೆಯನ್ನು ತೊಟ್ಟದ್ದು. ನಿನ್ನ ಭಕ್ತ, ನಿನ್ನ ಮೇಲೆ ನನಗೆ ತೀವ್ರವಾದ ಅಭಿಮಾನ ಇದೆ, ನಾನು ನಿನ್ನ ದಾಸ ಅನ್ನುವ ಡಂಗುರವನ್ನು ಹೊಡೆಸುವಂತಹ ಒಂದು ಸುಂದರವಾದ ಕಾಲ ಈ ಕಾಲ ಅನ್ನೋದು. ವ್ರತವನ್ನು ದೀಕ್ಷೆಯನ್ನು ತೆಗೆದುಕೊಳ್ಳಿಕ್ಕೂ ಶಾಸ್ತ್ರಕಾರರು ಹೇಳುವಂಥದ್ದು. ಆಹಾರದಲ್ಲೂ ನಿಯಮ, ಮಾನಸಿಕವಾದ ಎಲ್ಲ ಒತ್ತಡಗಳನ್ನು ದಾಟುವುದು ಅಂತನ್ನುವುದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ, ನಾವು ನಮ್ಮ ಚರ್ಯೆಯನ್ನು ಎಂಥವರ ಜೊತೆಗೆ ಇಟ್ಟುಕೊಳ್ತೇವೆ, ಎಂಥ ವಸ್ತುಗಳ ಜೊತೆಗೆ ಕಾಲ ಕಳೀತೇವೆ, ಎಂಥ ಆಹಾರದ ಜೊತೆಗೆ ನಮ್ಮ ಬದುಕನ್ನು ನಡೆಸ್ತೇವೆ, ಇದೆಲ್ಲವೂ ಮುಖ್ಯ ಆಗುತ್ತೆ. ಒಳ್ಳೆಯ ಆಹಾರ, ಒಳ್ಳೆಯ ವ್ಯಕ್ತಿ, ಒಳ್ಳೆಯ ನಡೆ, ಇದು ಇಷ್ಟು ಜೊತೆಯಾದಾಗ ಅಧ್ಯಾತ್ಮದ ಯೋಗ ನಿದ್ದೆಯ ಸ್ಥಿತಿಯಲ್ಲಿ ಮಲಗಿದ ಭಗವಂತನ ಕಡೆಗೆ ನಮ್ಮ ಯೋಗ ಅದು ಸರಿಯಾಗಿ ಮೂಡುವುದು ಸಾಧ್ಯವಾಗುತ್ತೆ. ಯೋಗ ಅಂದರೆ ಸಂಯೋಗ, ಭಗವಂತನಲ್ಲಿ ನಿರಂತರವಾದ ಸಂಯೋಗ. ಅದಕ್ಕಾಗಿ ನಾಲಿಗೆಯ ಚಪಲವನ್ನು ಗೆಲ್ಲುವುದು ಅಷ್ಟೇ ಮುಖ್ಯ ಅಂತ. ಅದು ಸಹಜವಾಗಿ ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯ ಆಹಾರದ ಬಯಕೆಗಳಿದ್ದೇ ಇರ್ತವೆ. ಈ ಎಲ್ಲವನ್ನು ನಾವು ಮನೋವೈಜ್ಞಾನಿಕ ದೃಷ್ಟಿ ಅಥವಾ ಹೊರಗಿನ ವಿಜ್ಞಾನದ ದೃಷ್ಟಿಯಿಂದಲೇ ಕಾಣಬೇಕು ಅಂತ ನಿಯಮ ಇಲ್ಲ. ನಮಗೆ ದೊಡ್ಡದೊಂದು ರೋಗ ಏನಂದರೆ ಎಲ್ಲವನ್ನು ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆಯಾ ಅಂತ ಬೇಕಾಗಿಲ್ಲ, ಎಲ್ಲದಕ್ಕೂ ಹೇಳಬೇಕಾದ ಅಗತ್ಯ ಇಲ್ಲ. ನಾವು ಇವತ್ತು ಹೊರಗಿನ ಪ್ರಪಂಚದಲ್ಲಿ ಟೈ ಹಾಕೋದು, ಶೂ ಹಾಕೋದು, ಸಾಕ್ಸ್ ಹಾಕೋದು, ಇದಕ್ಕೆಲ್ಲ ಸೈಂಟಿಫಿಕಲಿ ಏನಾದರೂ ಇದು ಯಾಕೆ ಹಾಕೋದು ಅಂತ ಪ್ರಶ್ನೆ ಕೇಳ್ತೇವ? ಅಲ್ಲಿ ಕೇಳುವುದಿಲ್ಲ. ಭಾರತೀಯ ಸಂಸ್ಕೃತಿಯ ಪ್ರಶ್ನೆಗಳು ಬಂದಾಗ ಮಾತ್ರ ಅದು ಯಾಕೆ 4 ತಿಂಗಳು ಹಾಗೆ ವ್ರತ ಮಾಡಬೇಕು, ಹಾಗೇ ಮಾಡಬೇಕು ಯಾಕೆ, ಅದೇ
ಕ್ರೊನಾಲಜಿಕಲ್ ಆಗಿ ಮಾಡುವ ಅಗತ್ಯ ಏನು ಅನ್ನುವ ಈ ಎಲ್ಲ ನೂರಾರು ಪ್ರಶ್ನೆಗಳು ಬರ್ತವೆ. ಪ್ರಾಚೀನರು ಏನೇ ಒಂದು ಹೇಳಿದರೂ ಕೂಡ ಅದಕ್ಕೆ ತುಂಬ ಮುಖಗಳಿರ್ತವೆ. ದೇಹದ ಆರೋಗ್ಯಕ್ಕಾಗಿ ಬರೆಯನ್ನು ಇಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಆಯುರ್ವೇದ ಹೇಳುತ್ತೆ ಕೆಲವು ಸಂದರ್ಭದಲ್ಲಿ. ಆದರೆ ಅದು ಬರೆಯಂತಾಗಬಾರದು, ಅದು ದೀಕ್ಷೆ ಆಗಬೇಕು ಅಂತ ಪ್ರಾಚೀನರು ಅದಕ್ಕೆ ಸಂಸ್ಕೃತ ಅಗ್ನಿಯಲ್ಲಿ ವಿಶಿಷ್ಟವಾದ ಜ್ಞಾನ ಕೊಟ್ಟ ಗುರುಗಳಿಂದ ಅಥವಾ ಜ್ಞಾನವನ್ನು ಉಣಬಡಿಸುವ ಆ ಪರಂಪರೆಯಲ್ಲಿ ಬಂದ ಹಿರಿಯರ ಕೈಯಲ್ಲಿ ಅದು ಒಂದು ಸೌಕರ್ಯವೂ ಆಗಬೇಕು, ಸೌಂದರ್ಯವೂ ಆಗಬೇಕು, ಒಂದು ಆಲೋಚನೆಗೆ ಒಂದು ಹೊಸ ಮುಖವೂ ಸಿಗಬೇಕು. ಈ ಎಲ್ಲ ದೃಷ್ಟಿಯಿಂದ ಇವತ್ತಿನ ಈ ಚಿಂತನೆಯನ್ನು ಕಲ್ಪಿಸಿಕೊಟ್ಟರು. ಹಾಗಾಗಿ ನಾವು ನಮ್ಮ ಬುದ್ಧಿಮಟ್ಟದ ಆಳದಲ್ಲಿ ಇದಕ್ಕೆಲ್ಲದಕ್ಕೂ ಉತ್ತರ ಹುಡುಕ್ತೇವೆ ಅನ್ನುವ ಪ್ರಯತ್ನ ಸಾಧುವೆ, ಪ್ರಯತ್ನ ತಪ್ಪಲ್ಲ. ಆದರೆ ಅಲ್ಲಿಗೆ ಸಿಗಲಿಲ್ಲ ಅಂತ ಮಾತ್ರಕ್ಕೆ ಉತ್ತರ ಇಲ್ಲ ಅಂತ ಭಾವಿಸಿ ಅದನ್ನು ನಿರಾಕರಿಸುವ ದಡ್ಡತನಕ್ಕೆ ಯಾವತ್ತೂ ಕೈ ಹಾಕಬಾರದು. ಅಂತಹ ಆರಂಭದ ದಿನದಲ್ಲಿಯೇ ಭಗವಂತನ ಎಚ್ಚರಿಕೆಯನ್ನು ಸಂಪಾದಿಸುವ ಸ್ತೋತ್ರಗಳ ಪಾರಾಯಣ ಇರಬಹುದು, ಶಾಸ್ತ್ರಗಳ ಶ್ರವಣ ಇರಬಹುದು, ಅಥವಾ ಭಜನೆಯ ತೊಡಗಿಕೊಳ್ಳುವಿಕೆ ಇರಬಹುದು, ಇದೆಲ್ಲವೂ ಕೂಡ ಇವತ್ತು ಆರಂಭಗೊಂಡದ್ದು. ಇನ್ನು ಹೀಗೇ 4 ತಿಂಗಳು ನಿರಂತರ ಮುಂದುವರಿಯಬೇಕು ಅನ್ನುವುದು ಈ ದೀಕ್ಷೆಯನ್ನು ತೊಡುವ ದಿನದ ಸಂಕಲ್ಪವಾದರೆ ಸಾರ್ಥಕವಾದ 4 ತಿಂಗಳುಗಳು ಅಂತನ್ನುವುದು ನಮಗೆ ಸಾರ್ಥಕವಾದ ಪುರುಷಾರ್ಥಗಳನ್ನು ಕೊಡುತ್ತವೆ. ಧರ್ಮವೂ ಬೇಕು, ಅರ್ಥವೂ ಬೇಕು, ಕಾಮವೂ ಬೇಕು, ಮೋಕ್ಷವೂ ಬೇಕು. ಆದರೆ ಇದೆರಡೂ ಕೊನೆಯಲ್ಲಿರಬೇಕು, ಧರ್ಮ ಮತ್ತು ಮೋಕ್ಷ. ಅದರ ನಡುವಿನಲ್ಲಿ ಅರ್ಥ ಕಾಮಗಳು ಜೊತೆಗಿರಬೇಕು. ಹಾಗಿದ್ದಾಗ ಲೌಕಿಕವಾದ ಬದುಕನ್ನು ನಡೆಸುತ್ತಲೇ ಲೋಕಾತೀತನಾದ ಅಲೌಕಿಕನಾದ ಪರಮಾತ್ಮನ ಚಿಂತನೆಯನ್ನು ಮಾಡುವುದಕ್ಕೆ ಜನ್ಮಾದ್ಯಸ್ಯತಃ ಅಂತ ಹೇಳಿದಂತೆ ಈ ಜಗತ್ತಿನ ಬಹುಚಿತ್ರ ಜಗದ್ ಬಹುಧಾಕರಣಾತ್ ಪರಶಕ್ತಿರನಂತ ಗುಣಃಪರಮಃ, ಲೋಕದ ಪ್ರತಿಯೊಂದು ವಸ್ತುವನ್ನು ಕಂಡಾಗಲೂ ಅವನ ಎಚ್ಚರ ಬರುವುದಕ್ಕೆ ಕಾರಣವಾಗಬೇಕು ಅಂತ ಈ ಅಂಶವನ್ನು ಆಚಾರ್ಯರು ಕೂಡ ತಮ್ಮ ಜೀವನದಲ್ಲಿ ನಡೆಸಿದ್ರು, ಚಾತುರ್ಮಾಸ್ಯಾದಿ ವ್ರತಗಳನ್ನು ಅಂತನ್ನುವುದನ್ನು ನಾರಾಯಣ ಪಂಡಿತರು ಉಲ್ಲೇಖಿಸ್ತಾರೆ. ಹಾಗಾಗಿ ಇದು ಹಿರಿಯರು ಹಾದು ಬಂದ ದಾರಿ, ನಾವು ಹೊಸದಾಗಿ ಸೃಷ್ಟಿಸ್ತಾ ಇರುವುದಲ್ಲ. ಹಾಗಾಗಿ ನೀವು ಪ್ರಶ್ನೆ ಕೇಳುವುದು ಅಂತಂದರೆ ಅಲ್ಲಿಂದ ಪ್ರಶ್ನೆ ಕೇಳ್ಕೊಂಡು ಬರಬೇಕು. ಅವರೆಲ್ಲರೂ ಕೂಡ ಅದರಿಂದ ಸದುಪಯೋಗ ಪಡೆದಿದ್ದಾರೆ, ಅವರೆಲ್ಲರೂ ಕೂಡ ತಮ್ಮ ಬದುಕಿಗೆ ಅರ್ಥವನ್ನು ಕಂಡಿದ್ದಾರೆ, ಅವರ ಚಾಪಲಗಳನ್ನೆಲ್ಲ ಅವರು ಗೆದ್ದದ್ರಿಂದಲೇ ಇವತ್ತು ನಮ್ಮ ನೆನಪಿಗೆ ಬರುವಷ್ಟು ದೊಡ್ಡ ವ್ಯಕ್ತಿತ್ವ ಅವರಲ್ಲಿ ಉಳಿದಿದೆ. ನಮ್ಮನ್ನು ನಮ್ಮ ಈಗಲೇ ಯಾರು ನೆನಪಿಸ್ಕೊಳ್ಳಬೇಕಾದ ಅಗತ್ಯ ಇಲ್ಲ, ಹೋದ ಮೇಲಂತೂ ಮಣ್ಣು ಪಾಲಾದರೆ ಮತ್ತೆ ಯಾರು ನಮ್ಮನ್ನು ಒಬ್ಬ ಹೋದರೆ ಸಾಕಾಯಿತು ಅಂತ ಅನ್ನುವ ಸ್ಥಿತಿಯಲ್ಲೇ ನಾವು ಬದುಕಿದರೆ ಖಂಡಿತ ಭಗವಂತ ಮೆಚ್ಚುವುದಲ್ಲ, ಲೋಕವೂ ಮೆಚ್ಚುವುದಿಲ್ಲ. ಹಾಗಾಗಿ ತ್ಯಾಗೇನೈವ ಅಮೃತತ್ವಂ ಆನಶುಹು ಅನ್ನುವ ಋಷಿಗಳ ಬದುಕು ನಮಗೆ ಈ 4 ತಿಂಗಳಲ್ಲಿ ಅರ್ಥ ಆಗಬೇಕು ಅಂತ ಸ್ವಲ್ಪ ವರಾಹ ಪುರಾಣ ಅಂತೂ ಸ್ವಲ್ಪ ಕಠೋರವಾಗಿ ಹೇಳುತ್ತೆ. ಕೆಲವೊಮ್ಮೆ ಬುದ್ಧಿಕೆ ಸರಿಯಾಗಿ ಆ ಹಠಕ್ಕೆ ಬೀಳುವ ಹಂತಕ್ಕೆ ಹೋಗಲಿಲ್ಲ ಅಂದರೆ ಆಗ ಸ್ವಲ್ಪ ಜೋರು ಮಾಡ್ತಾರೆ. ಆ ಜೋರು ಶಿಕ್ಷೆ ಅನ್ನೋದು ಶಿಕ್ಷಣ ಹೊರತು ಇಲ್ಲಿ ಹಿಂಸೆ ಮಾಡುವ ಉದ್ದೇಶ ಅಲ್ಲವೇ ಅಲ್ಲ. ಕೆಲವೊಮ್ಮೆ ಮಗುವಿನ ಕೈಯಲ್ಲಿ ಜೋರು ಮಾಡಿಸಿ ಅದಕ್ಕೆ ಅಭ್ಯಾಸ ಆದಮೇಲೆ ಮತ್ತೆ ಬುದ್ಧಿ ಬಂದ್ಮೇಲೆ ಗೊತ್ತಾಗುತ್ತೆ ನಮ್ಮ ಅಪ್ಪ ಅಮ್ಮ ಯಾಕೆ ಮಾಡಿಸ್ತಾ ಇದ್ರು. ಅಪ್ಪ ಆದಾಗ ವ್ಯಕ್ತಿ ನಮ್ಮಪ್ಪ ಯಾಕೆ ಹೀಗೆ ಮಾಡ್ತಿದ್ದ ಅನ್ನೋದು ಅರ್ಥ ಆಗೋದಾಗುತ್ತೆ. ಅಂದರೆ ಕಾಲ ಕೆಲವೊಮ್ಮೆ ತಗೊಳ್ಳುತ್ತೆ ಸಮಯವನ್ನು ನಮಗೆ ಅರಿತು ಅರ್ಥ ಮಾಡಿಸ್ಲಿಕ್ಕೆ. ಅದರಿಂದಾಗಿ ಕೆಲವೊಮ್ಮೆ ಜೋರು ಮಾಡುವ ಅಥವಾ ಶಾಸ್ತ್ರದ ಕೆಲವು ಮಾತುಗಳು ಕಠೋರವಾಗಿ ಕಂಡರೂ ಕೂಡ ಅದರ ಹಿನ್ನೆಲೆ ಇರುವುದು ನಮ್ಮ ಮೇಲಿನ ಕಾಳಜಿ. ಯಾಕೆಂದರೆ ವ್ಯಾಸರು ಆಡಿದ ಮಾತಾಗಿದ್ದರೆ ಅಥವಾ ಆಚಾರ್ಯರು ಆಡಿದ ಮಾತಾಗಿದ್ದರೆ ಈ ರೀತಿ ದೊಡ್ಡವರು ಆಡಿದ ಮಾತಾಗಿದ್ದರೆ ಅದನ್ನು ಮತ್ತೆ ಸಂದೇಹ ಪಡಬೇಕಾದ ಅಗತ್ಯ ಇಲ್ಲ. ಹುಡುಕಾಟದಲ್ಲಿ ಇದಕ್ಕೇನು ಕಾರಣ ಇರಬಹುದು ಅಂತ ಪ್ರಶ್ನೆ ಮಾಡುವುದು ತಪ್ಪಲ್ಲ. ಅದನ್ನು ಪ್ರಶ್ನೆ ಮಾಡುವ ಮುಂಚೆ ನಾವು ತುಂಬ ಅದಕ್ಕೆ ಸಂಸ್ಕಾರಗಳನ್ನು ತುಂಬ ಅದಕ್ಕೆ ಹುಡುಕಾಟಗಳನ್ನು ನಡೆಸಿದರೆ ಉತ್ತರ ಖಂಡಿತ ಸಿಕ್ಕೇ ಸಿಗುತ್ತೆ. ಆದರೆ ನಮ್ಮ ಹುಡುಕಾಟ ಅಲ್ಲ ಅದು, ನಾವು ಎಲ್ಲವನ್ನು ಅಪೋಸ್ ಮಾಡಬೇಕು. ಯಾಕೆಂದರೆ ಬ್ರೇಕ್ ದ ರೂಲ್ಸ್ ಅನ್ನೋದಿಷ್ಟೇ ನಮ್ಮ ತಲೆಯಲ್ಲಿ ಉಳಿದು ಎಲ್ಲವನ್ನು ಪ್ರಶ್ನಿಸುವುದೇ ಒಂದು ದೊಡ್ಡತನ ಅನ್ನುವ ಭಾವನೆಯಿಂದ ಅಕಸ್ಮಾತ್ ನಾವು ಪ್ರಶ್ನೆ ಮಾಡುವುದಾದರೆ ಅದು ಖಂಡಿತ ನಮ್ಮನ್ನು ತಳಕ್ಕೆ ತಳ್ಳುವುದರಲ್ಲಿ ಸಂಶಯವೇ ಇಲ್ಲ ಅನ್ನೋದು ನಮಗೆ ಈ ದಿನದ ಸಂಕಲ್ಪದಲ್ಲಿ ಮನಸ್ಸಿಗೆ ಬಂದು ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ 4 ತಿಂಗಳು ಅಂತ ಅನ್ನೋದು ಯಾಕೆ ಅಭ್ಯಾಸ ಅಂತಂದರೆ ಮತ್ತೆ 4 ವರ್ಷ 40 ವರ್ಷ ಅದು ಹಾಗೆ ಬಿಡಲಿಕ್ಕಾಗುವುದಿಲ್ಲ. ಯಾಕೆಂದರೆ ಮೋಕ್ಷಕ್ಕೆ ಹೋದ ಮೇಲೂ ಇನ್ನೂ ಕೂಡ ಅಲ್ಲಿ ಹೋದಂತಹ ಮುಕ್ತ ಜೀವರು ನಿರಂತರ ಸಾಮಗಾಯನ್ನಾಸ್ತೇ ಅಂತ ಅವರು ಅಲ್ಲೂ ಕೂಡ ಯಜ್ಞ ಮಾಡ್ತಿರ್ತಾರೆ, ಹೂ ಕೊಯ್ತಾರೆ, ತಂದು ಭಗವಂತನಿಗೆ ಅರ್ಪಿಸ್ತಾರೆ, ಅಲ್ಲಿಯೇ ಬೇಕಾದಷ್ಟು ಕಾರ್ಯಗಳನ್ನು ಮಾಡ್ತಿರ್ತಾರೆ. ಅಲ್ಲ ಮೋಕ್ಷಕ್ಕೆ ಹೋದ್ಮೇಲೆ ನೀವು ಕೈಚಾಚಿ ಕಾಲು ಚಾಚಿ ಕೂತ್ಕೊಳ್ಳುವ ಥರದ ಕಲ್ಪನೆಯನ್ನು ಹೇಳ್ತೀರಿ ಅಂತ ಅಂದ್ಕೊಂಡ್ರೆ ಮತ್ತೆ ಅಲ್ಲೂ ಹೋಗಿ ಇದೇ ಮಾಡಬೇಕಾ, ಇದೇ ಪೂಜೆ ಅಷ್ಟೇ ಹೊತ್ತಿಗೆ ಹೇಳುವುದು ಅದೇ ಥರದ ಜಂಜಾಟದಲ್ಲೇ ಬೀಳಬೇಕಾ ಅಂದರೆ ಯಾರು ನಿಮ್ಮನ್ನು ಒತ್ತಾಯ ಮಾಡಲ್ಲ, ನಿಮಗೆ ಅದನ್ನು ಬಿಟ್ಟಿರಲಿಕ್ಕಾಗುವುದಿಲ್ಲ. ಇದು ಲೋಕದಲ್ಲೂ ನಾವು ನೋಡ್ತೇವೆ. ಸ್ವಲ್ಪ ಹಳ್ಳಿಯ ವಾತಾವರಣದಲ್ಲೇ ಬೆಳೆದ ಹಿರಿಯರನ್ನು ನಾವು ಗಮನಿಸಿದರೆ
ಅವರನ್ನು ಅಕಸ್ಮಾತ್ ಪೇಟೆಗೆ ತಂದು ಬಿಟ್ಟರೆ ಅವರ ಪರಿಸ್ಥಿತಿ ಪೇಟೆಯಲ್ಲಿದ್ದವರಿಗೆ ಸಹಿಸುವುದು ಕಷ್ಟ ಆಗುತ್ತೆ. ಅಂದರೆ ಅವರ ಒಳ್ಳೆತನನೇ ಕಷ್ಟ ಆಗುತ್ತೆ. ಅವರಿಗೇನಾದರೂ ಬೆಳಿಗ್ಗೆ 4 ಗಂಟೆಗೆ ಎದ್ದು ಅಭ್ಯಾಸ, ಅಲ್ಲೂ ಹೇಳ್ತಾರೆ, ಅಲ್ಲಿ ಗದ್ದೆಗೆ ಹೋಗ್ಲಿಕ್ಕಿಲ್ಲ, ಕೆಚ್ಚಲು ಕರೀಲಿಕ್ಕಿಲ್ಲ, ಹಸುಗಳಿಗೆ ಮೇವಿಕ್ಕಲಿಕ್ಕಿಲ್ಲ, ಎಂಥದ್ದು ಇಲ್ಲ. ಆದರೂ 4 ಗಂಟೆಗೆ ಹೇಳ್ತಾರೆ. ಪಾಪ ಅವರು ಒದ್ದಾಡ್ತಾರೆ, ಯಾಕೆಂದರೆ ಇವರೆಲ್ಲ ಹೇಳೋದು ಸೂರ್ಯ ವಂಶದವರು, ಆದ್ದರಿಂದ ಆ ನಂತರವೇ ಅವರು ಒದ್ದಾಡ್ತಾರೆ. 4 ದಿವಸ ಆದಮೇಲೆ ಬೇಡ, ನಾನು ವಾಪಸ್ ಹೋಗ್ತೇನೆ, ನಮ್ಮ ಹಳ್ಳಿಯಲ್ಲೇ ತೋಟಕ್ಕೆ ಹೋಗೋದು, ಗದ್ದೆಗೆ ಹೋಗೋದು, ಹಟ್ಟಿಗೆ ಹತ್ರ ಹೋಗೋದು, ಒಂದು ಊರು 4 ಸುತ್ತಿ ಬರುವುದು, 4 ಪಾಡಿಗೋ ಹಾಡಿಗೋ ಹೋಗಿ ಒಂದಿಷ್ಟು ಕಟ್ಟಿಗೆ ಸಂಪಾದನೆ ಮಾಡ್ಕೊಂಡು ಬರೋದು, ಏನೋ ಒಂದು ಕೆಲಸದಲ್ಲಿ ಅದೊಂದು ಅಭ್ಯಾಸವಾಗಿರುತ್ತೆ, ಅದೇ ಅವರಿಗೆ ಸುಖ ಅನಿಸುತ್ತೆ ಹೊರತು ಇಲ್ಲಿ ಕಟ್ಟಿ ಹಾಕಿದಷ್ಟು ಒದ್ದಾಡ್ತಾರೆ. ಈ ರೀತಿ ಒಬ್ಬ ಮನುಷ್ಯನಿಗೆ ಆರೋಗ್ಯವೂ ಚೆನ್ನಾಗಿರುತ್ತೆ, ಅವರ ಕಣ್ಣು ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಮನಸ್ಸು ಚೆನ್ನಾಗಿರುತ್ತೆ, ಎಲ್ಲರಿಗೂ ಸಹಾಯ ಮಾಡುವ ಬುದ್ಧಿ ಸಹಜವಾಗಿರುತ್ತೆ. ಇಲ್ಲಿ ಪಕ್ಕದ ಮನೆಯವರು ಬಾಗಿಲು ತಟ್ಟಿದ್ರು ಮನೇಲಿ ಯಾರಿಲ್ಲ ಅಂತ ಹೇಳಿ ಕಳಿಸುವಷ್ಟೇ ನಾವು ನಾಗರಿಕರ ಬೌದ್ಧಿಕ ಬೆಳವಣಿಗೆಯನ್ನು ತೋರಿಸ್ತೇವೆ. ಅಂದರೆ ಹೀಗೆ ಒಂದು ಮೋಕ್ಷ ಅಂತನ್ನುವ ಪರಿಸ್ಥಿತಿಯಲ್ಲಿ ಅವರು ಮತ್ತೆ ಕರ್ಮದ ಬಂಧನದಲ್ಲಿ ಇರುವಂಥದ್ದಲ್ಲ, ಕರ್ಮ ಅನ್ನೋದು ಅವರು ಇಷ್ಟಪಟ್ಟು ಮಾಡುವಂಥದ್ದು. ಅಂತಹ ಒಂದು ಆಲೋಚನೆಗೆ ನಮ್ಮ ಮನಸ್ಸು ಒಗ್ಗಬೇಕಾದರೆ ಈ 4 ತಿಂಗಳು ಅಭ್ಯಾಸ ಆದರೆ ಮುಂದೆ ತನ್ನಿಂದ ತಾನೇ ನಮ್ಮ ಎಲ್ಲ ಇಂದ್ರಿಯಗಳಿಗೂ ಕೂಡ ಅದು ಒಂದೇ ಚಾತುರ್ಮಾಸಕ್ಕೆ ಬರುತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಒಂದೊಂದು ಸರ್ತಿ ಒಂದೊಂದನ್ನು ನಿಧಾನಕ್ಕೆ ಹಂತ ಹಂತವಾಗಿ ಬಿಡ್ತಾ ಬರಬೇಕು ಅಂತ ಅದಕ್ಕೆ ಹೇಳಿದ್ರು. ಒಂದೇ ಸರ್ತಿ ಪೂರ್ತಿ ಬಿಟ್ಟು ನಾವು ವಾಯುಭಕ್ಷರಾಗಿಯೋ ಅಭಕ್ಷರಾಗಿಯೋ ಪತ್ರಭಕ್ಷರಾಗಿಯೋ ಇನ್ನು ಅದೂ ಇಲ್ಲದೆ ಏನೂ ಇಲ್ಲದೆ ನಿರಾಹಾರರಾಗಿಯೋ ಬದುಕುವುದು ಅನ್ನುವ ವ್ರತವನ್ನು ಒಂದೇ ಸರ್ತಿಗೆ ಹೇಳುವುದಿಲ್ಲ. ಈ ಋಷಿಗಳು ಕೂಡ ಈ ವ್ರತವನ್ನು ಆಚರಿಸುವಾಗ ನಾವು ಧ್ರುವನ ಕಥೆಯಲ್ಲಿ ಎಲ್ಲ ಸಾಧಕರ ಕಥೆಯಲ್ಲಿ ಕೇಳುವಾಗಲೂ 3 ಹೊತ್ತಿದ್ದದ್ದು 2 ಹೊತ್ತಾಯಿತು, 2 ಹೊತ್ತಿದ್ದದ್ರಲ್ಲಿ 1 ಹೊತ್ತು ಕಮ್ಮಿ ಆಯಿತು, 1 ಹೊತ್ತಲ್ಲಿ ಮತ್ತು ಆಹಾರದ ಬೇಯಿಸಿದ್ದು ಹೋಗಿ ಬೇಯಿಸದ್ದು ಬಂತು, ಬೇಯಿಸದ್ರಲ್ಲೂ ಗಟ್ಟಿ ಹೋಗಿ ನೀರು ಬಂತು, ನೀರಲ್ಲೂ ಹೋಗಿ ಏನು ಸೇರಿಸದ್ದು ಬಂತು, ಸೇರಿಸಿದ್ರಲ್ಲೂ ಮತ್ತೆ ತಿಳಿಯಾದ ಬರೀ ನೀರು ಉಳಿಯಿತು, ಆಮೇಲೂ ಅದನ್ನೂ ಬಿಟ್ಟು ಗಾಳಿಗೆ ಬಂದು ಅಂತ ಈ ರೀತಿ ಒಂದು ಹಂತ ಹಂತವಾದ ಬೆಳವಣಿಗೆಯನ್ನು ನಾವು ಕಾಣ್ತೇವೆ. ಅಂದರೆ ಅದು ನಾವು ದೇಹಕ್ಕೆ ಮಾಡುವಂತಹ ಒಂದು ಅಭ್ಯಾಸ. ಈ ಅಭ್ಯಾಸದಲ್ಲಿ ಈ 4 ತಿಂಗಳುಗಳನ್ನು ಭಗವಂತ ನಮಗೋಸ್ಕರ ಯೋಚಿಸ್ತಾ ನಮ್ಮ ಏಳಿಗೆಯನ್ನೇ ಬಯಸ್ತಾ ಅಂತರಂಗದಲ್ಲಿ ಅವಿಜ್ಞಾತನಾಮ ಸಖ ಅನ್ನುವ ಹೆಸರಿನಿಂದ ಇದ್ದು ಹಬ್ಬಕ್ಕೆ ಬೇಕಾದ ಒಂದು ಮುನ್ನುಡಿಯನ್ನು ಹಾಕುವ ಹಾಗೆ ಇನ್ನು ಶುರುವಾಗುವಂಥದ್ದು ಒಂದು ಆಟಿಗೆ ಮುಗಿಯಿತು ಅಂತಂದರೆ ಮತ್ತೆ ಎಲ್ಲ ಸಮೃದ್ಧವಾದಂತಹ ಬದುಕನ್ನೇ ನಡೆಸಲಿಕ್ಕಾಗುವಂಥದ್ದು. ಹಾಗೊಂದು ಭಗವಂತ ಕೊಟ್ಟ ಮಳೆ, ಇಳೆಯಲ್ಲಿ ಬೆಳೆದ ಬೆಳೆ, ಇದರ ಜೊತೆಗೆ ಭಗವಂತನ ನೆನಪು, ಅಂದರೆ ಇದೆಲ್ಲ ಸಮೃದ್ಧ ಅಂತ. ದೇವರನ್ನು ನೆನೆಯುವ ಆ ಹೊತ್ತಿನಲ್ಲಿ ಎಲ್ಲವೂ ಸಮೃದ್ಧ ಅಂತ. ಈ ಸಮೃದ್ಧಿಯ ಬದುಕು ನಮ್ಮ ಬದುಕಿನುದ್ದಕ್ಕೂ ನಿರಂತರ ಆ ಕೃಷ್ಣ ಮುಖ್ಯಪ್ರಾಣರು ಆಚಾರ್ಯ ಮಧ್ವರು ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ಏಕಾದಶಿಯ ಈ ಪರ್ವಕಾಲದಲ್ಲಿ ಭಗವಂತನ ನೆನಪನ್ನು ನಮಗೆ ಮತ್ತೆ ಮಾಡುವ ವ್ರತವನ್ನು ಸಂಕಲ್ಪಿಸುವ ಶಕ್ತಿಯನ್ನು ನಿರಂತರ ಅದನ್ನು ಬಿಡದೆ ನಡೆಸುವ ಅದಟನ್ನು ಕೊಡಲಿ ಅಂತ ಪೂಜ್ಯ ಶ್ರೀಪಾದರ ಅಂತರ್ಯಾಮಿಯಾಗಿ ನೆಲೆಸಿದಂತಹ ಆಚಾರ್ಯ ಮಧ್ವರ ಒಳಗಿನ ಕಡಗೋಲು ಕಡಿಯುವ ಮಂಥ ಮಾಡಿ ಬೆಣ್ಣೆಯನ್ನು ತೆಗೆಯುವ ರೀತಿಯಲ್ಲಿ ನಮ್ಮ ಭಕ್ತಿಯ ಬೆಣ್ಣೆಯನ್ನು ತೆಗೆದು ತಾನೇ ಚಿತ್ರಮರ್ಚ ಅಂತ ಉಣ್ಣಲಿ ಅಂತ ಪ್ರಾರ್ಥಿಸ್ತಾ ಕಾಯೇನ ವಾಚ ಮನಸ ಇಂದ್ರಿಯಿರುವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.